ಈಗ ಪರ್ಯಾಯ ಮಹೋತ್ಸವಕ್ಕೆ ನಾಳೆ ಅನ್ನದಾನಕ್ಕೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀರಾ ಮತ್ತು ಏನೇನು ಸ್ಪೆಷಲ್ ಐಟಮ್ ಮಾಡ್ತಿದ್ದೀರಾ? ನಾಳೆ ಪರ್ಯಾಯ ಮಹೋತ್ಸವಕ್ಕೆ 60-70 ಸಾವಿರ ಜನಕ್ಕೆ ಅಡುಗೆ ಮಾಡ್ತೀವಿ. ಸಾರು, ಹುಳಿ, ಒಂದು ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಪಾಯಸ, 5 ಬಗೆ ಸ್ವೀಟ್ ಮಾಡ್ತೀವಿ. ಈಗ 70,000 ಜನಕ್ಕೆ ಎಲ್ಲೆಲ್ಲಿ ಊಟದ ವ್ಯವಸ್ಥೆ ಇರುತ್ತೆ? ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಮಾತ್ರ ಅಥವಾ ಮಠದೊಂದು ಸೇರಿಸ? ಮಠದಲ್ಲಿ ಸೇರಿ, ಪಾರ್ಕಿಂಗ್ ಮತ್ತು ಮಠದಲ್ಲಿ ಅನ್ನಬ್ರಹ್ಮ, ರಾಜಾಂಗಣ ಎಲ್ಲ ಸೇರಿ ಎಲ್ಲವೂ ಇಲ್ಲಿಂದನೇ ಅಡುಗೆ ಆಗುತ್ತೆ. ಹೌದು. ಈಗ ನಾಳಿನ ಪರ್ಯಾಯ ಮಹೋತ್ಸವಕ್ಕೆ ಸ್ವೀಟ್ ಆಗಿ ಬಂದಿರತಕ್ಕಂಥ ಭಕ್ತರಿಗೆ ಜಿಲೇಬಿ ತಯಾರಿ ನಡೀತಾ ಇದೆ. ಹೌದು. ಎಷ್ಟು ಜಿಲೇಬಿ ಮಾಡ್ತಾ ಇದ್ದೀರಿ? ಎಷ್ಟು ಕೆಜಿ ಹಿಟ್ಟಿನದ್ದು? ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇದ್ದೀರಿ ಪ್ರಿಪ್ರೇಷನ್? ಅಂದರೆ 750 ಕೆಜಿ ಅಂದರೆ 1,000 ಸೇರ್ ಆಗ್ತದೆ ನಮ್ಮದು ಲೆಕ್ಕ. ಅಂದರೆ 75,000 ಜಿಲೇಬಿ ಆಗ್ತದೆ ಎಲ್ಲ. ನಾವು ಒಂದು ಒಟ್ಟಿಗೆ 40 ಜನ ಇದ್ದೇವೆ. ಇವತ್ತು ಸ್ವಲ್ಪ ಮಾಡೋದು, ಮತ್ತು ನಾಳೆ ಸ್ವಲ್ಪ, ಮತ್ತು ಅಲ್ಲಿ ಮಠದಲ್ಲಿ ಬೇರೆ ಅಲ್ಲಿ ಒಂದು 20,000 ಆಗ್ತದೆ. ಇಲ್ಲಿ ಒಂದು 50,000 ಜಿಲೇಬಿ ಇಲ್ಲಿಂದ ಮಾಡುವಂತ. 75,000 ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.